ಹತ್ತು ಗಂಟೆಗೆ ಬಿಸಿ ಬಿಸಿ ಮಾಲ್ಟ್ ಹಾಗೂ ಒಂದು ಗಂಟೆಗೆ ಭೋಜನ, ಹಾಗೆ ಔಷಧಿ ಮಾತ್ರೆ ಕೊಡೋದು, ರಕ್ತದೊತ್ತಡ ಪರೀಕ್ಷೆ ಮಾಡಿ ಬರೆದಿಡೋದು. 4:00-4:30 ಪುನಃ ಕಾಫಿ ಟೀ ಹಾಲು, ರಾತ್ರಿ 8 ಗಂಟೆಗೆ ಭೋಜನ. ಇದು ನನ್ನ ದಿನಚರಿ. KNC ಆರೋಗ್ಯಧಾಮವಾದ ನಾನು ಕೃತಜ್ಞತಾಪೂರ್ವಕ ನುಡಿಗಳನ್ನ ನಮ್ಮಲ್ಲಿರುವ ನುರಿತ ಸಿಬ್ಬಂದಿ ವರ್ಗಕ್ಕೆ ಸಲ್ಲಿಸಬೇಕು. ಇಲ್ಲಿ ತುಂಬಾ ಜನ ಬರ್ತಿರ್ತಾರ, ಹೋಗ್ತಿರ್ತಾರ, ತುಂಬಾ ಕಾಯಿಲೆ ಏನೇನೋ ಬರ್ತಿರ್ತಾರ, ಅವರು ಕಾಯಿಲೆ ವಾಸಿ ಆಗುತ್ತೋ ಇಲ್ಲೋ ಅಂತ ಟೆನ್ಷನಲ್ಲಿ ಬರ್ತಾರ, ಆದರೆ ಇಲ್ಲಿ ಬಂದು ವಾಸಿ ಮಾಡಿಸ್ಕೊಂಡು ತುಂಬ ಖುಷಿ ಖುಷಿಯಾಗಿ ಹೋಗ್ತಾರ. ಆಮೇಲೆ ಫುಲ್ ಬೆಡ್ ರಿಡನ್ ಆಗಿ ಬೆಡ್ಸೋರ ಮಾಡ್ಕೊಂಡು ಇಲ್ಲಿ ಬಂದು ಮತ್ತೆ ವಾಸಿ ಮಾಡ್ಕೊಂಡು ನಡ್ಕೊಂತ ಹೋಗ್ತಾರ. ಅವರು ಪೇಷಂಟ್ ಕಡೆಯವರು ಎಲ್ಲರೂ ಬಂದು ಖುಷಿಯಾಗಿ ನೋಡ್ಕೊಂಡು ಎಲ್ಲ ಅವ್ರಿಗೇನೇನೋ ವಸತಿ ಎಲ್ಲ ನೋಡ್ಕೊಂಡು ಆಮೇಲೆ ಬಂದು ಪೇಷಂಟ್ ಸೇರಿಸಿ ತುಂಬ ಖುಷಿಯಾಗಿ ನೋಡ್ಕೊಂಡು ಹೋಗ್ತಾರೆ. 1 ಎಕರೆ ವಿಸ್ತಾರದಲ್ಲಿರುವ ನಾನು 225 ರೆಸಿಡೆನ್ಸಿ ಒಳ ಅತಿಥಿಯನ್ನು ಹೊಂದಿರ್ತೇನೆ. 75 ದಾದಿಯರು, 10 ಇನ್ನಿತರ ಸಿಬ್ಬಂದಿಯವರು, ವೈದ್ಯಾಧಿಕಾರಿಗಳು ಹೊಂದಿರ್ತೇನೆ. ನಾನು ತುಂಬ ಸ್ವಚ್ಛವಾಗಿ ಚೊಕ್ಕವಾಗಿ ಕೊಠಡಿಯನ್ನು ಹಾಗೂ ಕ್ಯಾಂಪಸನ್ನು ಹೊಂದಿರ್ತೇನೆ. ಯಾವುದೇ ಶಬ್ದ ಮಾಲಿನ್ಯವಿಲ್ಲದೆ ನಿಶ್ಶಬ್ದತೆಯಿಂದ ಕೂಡಿದ್ದು ರೋಗಿಗಳಿಗೆ ಗುಣಮುಖರಾಗಲು ಸೂಕ್ತ ವಾತಾವರಣ ಹೊಂದಿರ್ತೇನೆ. ನನಗೆ ಕರೆ ಮಾಡಿ ನಿಮ್ಮಲ್ಲಿ ಏನು ಟ್ರೀಟ್ಮೆಂಟ್ ಸಿಗುತ್ತದೆ ಎಂದು ಕೇಳ್ತಾರೆ. ಟ್ರೀಟ್ಮೆಂಟ್ನಲ್ಲಿ 2 ಥರದ್ದು ಇರುತ್ತೆ. ನಿಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ನೀವು ಅವರಿಗೆ ಯೋಗಕ್ಷೇಮವನ್ನು ಕೇಳಿ ಸತ್ಕರಿಸ್ತೀರ, ಅವರನ್ನು ಆತ್ಮೀಯತೆಯಿಂದ ನೋಡಿಕೊಂಡು ಬರಮಾಡಿಕೊಳ್ತೀರಿ. ಹಾಗೇನೆ ನಾನು ನಿಮ್ಮನ್ನು ಪ್ರೀತಿ ವಿಶ್ವಾಸದಿಂದ ನಾನು ನಿಮ್ಮಲ್ಲಿ ಒಬ್ಬನಾಗಿ